ಸ್ನೇಹಿತರೆ ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲ ಕೆಆರ್ಎಸ್ ಡ್ಯಾಮ್ ಹೆಸರನ್ನ ಕೇಳಿಯೇ ಇರ್ತೀರಾ. ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಕರೆಯೋ ಕೆಆರ್ಎಸ್ ಜಲಾಶಯದ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಆದ್ರೆ ಕೆಆರ್ಎಸ್ ಡ್ಯಾಂ ಕಟ್ಟೋಕೆ ಸ್ಫೂರ್ತಿಯಾದ ಈ ಜಲಾಶಯದ ಬಗ್ಗೆ ನೀವು ಎಂದಾದ್ರೂ ಕೇಳಿದ್ದೀರಾ? ಮೈಸೂರು ಸಂಸ್ಥಾನ ನಮ್ಮ ನಾಡಿಗೆ ನೀಡಿದ ಈ ಜಲಾಶಯದಿಂದ ಇಂದಿಗೂ ಲಕ್ಷಾಂತರ ಜನ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಇಷ್ಟಕ್ಕೂ ಆ ಜಲಾಶಯ ಯಾವುದು, ಅದನ್ನ ಕಟ್ಟಿಸಿದವರು ಯಾರು, ಅಲ್ಲಿನ ವಿಶೇಷತೆಗಳೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾದ ಜಲಾಶಯ ಅಂದ್ರೆ ಅದು ವಾಣಿವಿಲಾಸ ಸಾಗರ ಜಲಾಶಯ. 115 ವರ್ಷಕ್ಕೂ ಹಳೆಯದಾದ ಈ ಜಲಾಶಯವನ್ನ ಮಾರಿಕಣಿವೆ ಜಲಾಶಯ ಅಂತಲೂ ಕರೆಯಲಾಗುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಬಳಿ ನಿರ್ಮಿಸಿರೋ ಈ ಜಲಾಶಯದ ವಿಶೇಷತೆ ಏನಂದ್ರೆ, ಒಂದು ಭಾಗದಿಂದ ನೋಡಿದ್ರೆ ಈ ಜಲಾಶಯವು ಭಾರತದ ಭೂಪಟದಂತೆ ಕಾಣುತ್ತೆ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಈ ಜಲಾಶಯವನ್ನ ಸಂಪೂರ್ಣವಾಗಿ ಗಾರೆ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇನ್ನು ಈ ಜಲಾಶಯವನ್ನ ಕಟ್ಟೋದ್ರ ಮೈಸೂರು ಸಂಸ್ಥಾನದ ಕೊಡುಗೆ ಅಪಾರವಾಗಿದೆ. ಬರಪೀಡಿತ ಪ್ರದೇಶವಾದ ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಹಾಗೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನ ಒದಗಿಸುವ ದೃಷ್ಟಿಯಿಂದ ಮಾರಿಕಣಿವೆ ಜಲಾಶಯವನ್ನ ನಿರ್ಮಿಸಬೇಕು ಅಂತ ಮೈಸೂರು ಸಂಸ್ಥಾನ ತೀರ್ಮಾನ ಕೈಗೊಂಡಿತು. ಈ ಜಲಾಶಯ ನಿರ್ಮಾಣ ಮಾಡೋ ಸಮಯದಲ್ಲಿ ಭಾರತವಿನ್ನೂ ಸ್ವತಂತ್ರವಾಗಿರಲಿಲ್ಲ. ಅಲ್ಲದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ 10 ವರ್ಷ ವಯಸ್ಸಿನಲ್ಲಿದ್ದಾಗ ಅವರ ತಂದೆಯಾದ ಚಾಮರಾಜೇಂದ್ರ ಒಡೆಯರ್ ನಿಧನರಾದ್ರು. ಬ್ರಿಟಿಷರ ನಿಯಮದ ಪ್ರಕಾರ 10ನೇ ವರ್ಷ ಪಟ್ಟಕ್ಕೆ ಬಂದ ಮಗುವಿಗೆ ಆಡಳಿತ ನಡೆಸಲು ಅವಕಾಶವಿರಲಿಲ್ಲ. ಹೀಗಾಗಿ ಮೈಸೂರು ಸಂಸ್ಥಾನವನ್ನ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು ವಾಣಿವಿಲಾಸ ಸನ್ನಿಧಾನ ಎಂಬ ಹೆಸರಲ್ಲಿ ರಾಜಪ್ರತಿನಿಧಿಯಾಗಿ ಕಾರ್ಯವನ್ನ ನಿರ್ವಹಿಸತೊಡಗಿದ್ರು. ಇವರು ರಾಜಪ್ರತಿನಿಧಿಯಾಗಿ ಕೆಲಸವನ್ನ ಮಾಡುವ ಸಮಯದಲ್ಲಿಯೇ ಕರ್ನಾಟಕದ ಮೊಟ್ಟ ಮೊದಲ ಅಣೆಕಟ್ಟಾದ ವಾಣಿವಿಲಾಸ ಸಾಗರ ಜಲಾಶಯವನ್ನ ನಿರ್ಮಿಸುವ ತೀರ್ಮಾನವನ್ನ ಕೈಗೊಳ್ಳಲಾಯಿತು. ರಾಜಮಾತೆ ಕೆಂಪನಂಜಮ್ಮಣ್ಣಿ ಅವರು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನ ದಿವಾನರಾಗಿದ್ರು. ಅವರು ಈ ಅಣೆಕಟ್ಟನ್ನ ಕಟ್ಟುವ ವಿಷಯವನ್ನ ಹೇಳಿದಾಗ ರಾಜಮಾತೆ ಅವರು ಏನೇ ಕಷ್ಟ ಬರಲಿ ನಾವು ಜನರಿಗೋಸ್ಕರ ಈ ಮಹತ್ ಕಾರ್ಯವನ್ನ ಮಾಡೋಣ, ನಮ್ಮ ಪ್ರಜೆಗಳು ಸದಾ ಸಂತೋಷವಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ಹೀಗಾಗಿ ಅಯ್ಯರ್ ಅವರು ವಾಣಿವಿಲಾಸ ಸಾಗರ ಅಣೆಕಟ್ಟನ್ನ ಕಟ್ಟಬೇಕು, ಇದಕ್ಕೆ ಅನುಮತಿ ನೀಡಿ ಅಂತ ಬ್ರಿಟಿಷ್ ಸರ್ಕಾರವನ್ನ ಕೇಳಿದಾಗ ಬ್ರಿಟಿಷ್ ಅಧೀನದಲ್ಲಿದ್ದ ಅಂದಿನ ಮದ್ರಾಸ್ ಸರ್ಕಾರ ನೀವು ಈ ಅಣೆಕಟ್ಟನ್ನ ನಿರ್ಮಿಸೋಕೆ ಅನುಮತಿ ನೀಡೋದಿಲ್ಲ ಅಂತ ಹೇಳಿಬಿಟ್ರು. ಆಗ ಅಯ್ಯರ್ ಅವರು ನಮ್ಮ ನೆಲದಲ್ಲಿ ಅಣೆಕಟ್ಟನ್ನ ಕಟ್ಟುವ ಹಕ್ಕು ನಮಗಿದೆ, ನಮ್ಮ ನೆಲದಲ್ಲಿ ಹರಿಯುವ ನೀರನ್ನ ಬಳಸಿಕೊಳ್ಳುವ ಹಕ್ಕು ನಮಗಿದೆ, ನಾವು ಯಾರ ಆಕ್ಷೇಪಣೆಗೂ ಬಗ್ಗೋದಿಲ್ಲ, ನಾವು ಈ ಅಣೆಕಟ್ಟನ್ನ ಕಟ್ಟಿಯೇ ಕಟ್ತೀವಿ ಎಂದು ಬ್ರಿಟಿಷ್ ಸರ್ಕಾರದ ವಿರುದ್ಧವೇ ಗುಡುಗಿದ್ರು. ಅನೇಕ ದಿನಗಳ ವಾದ ವಿವಾದಗಳ ನಂತರ ಮದ್ರಾಸ್ ಸರ್ಕಾರ ವಾಣಿವಿಲಾಸ ಸಾಗರ ಅಣೆಕಟ್ಟನ್ನ ನಿರ್ಮಿಸೋಕೆ ಒಪ್ಪಿಗೆಯನ್ನ ನೀಡಿತು. ರಲ್ಲಿ ನಿರ್ಮಿಸಲು ಪ್ರಾರಂಭವಾದ ಈ ಅಣೆಕಟ್ಟು 1907ರಲ್ಲಿ ಮುಕ್ತಾಯವಾಯಿತು. ಅಣೆಕಟ್ಟು ನಿರ್ಮಿಸಲು ಪ್ರಾರಂಭ ಮಾಡಿದ 5 ವರ್ಷಗಳ ನಂತರ ಹಣದ ಕೊರತೆ ಉಂಟಾಗಿ ಅಣೆಕಟ್ಟನ್ನ ಕಟ್ಟುವ ಕಾರ್ಯವನ್ನ ನಿಲ್ಲಿಸುವ ಪರಿಸ್ಥಿತಿ ಬಂದೊದಗಿತು. ಆಗ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು ತಮ್ಮ ಬಳಿ ಇದ್ದ ಬಂಗಾರದ ಆಭರಣಗಳನ್ನ ಅಡಮಾನ ಇಟ್ಟು ಆ ಆಭರಣದಿಂದ ಬಂದ ಹಣವನ್ನ ನೀಡಿ ಅಣೆಕಟ್ಟನ್ನ ಮುಂದುವರೆಸುವಂತೆ ಹೇಳಿದ್ರು. ಅಲ್ಲದೆ ಅಣೆಕಟ್ಟು ಕೆಲಸ ಸುಗಮವಾಗಿ ಸಾಗಲಿ ಅನ್ನೋ ಕಾರಣಕ್ಕೆ ಅಣೆಕಟ್ಟನ್ನ ಕಟ್ಟುವ ಜಾಗದ ಸಮೀಪದಲ್ಲಿಯೇ ಮಾರಮ್ಮ ದೇವಿ ದೇವಾಲಯವನ್ನ ನಿರ್ಮಿಸಲಾಯಿತು. ಅಂತೂ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾರಿಕಣಿವೆ ಜಲಾಶಯ ಪೂರ್ಣಗೊಂಡಿತು. 142 ಅಡಿ ಎತ್ತರ, 405.50 ಮೀಟರ್ ಉದ್ದ, 5374 ಚದರ ಕಿಲೋಮೀಟರ್ ಜಲಾವೃತ್ತ ಪ್ರದೇಶವನ್ನ ಹೊಂದಿರುವ ವಾಣಿವಿಲಾಸ ಸಾಗರವು 30 ಟಿಎಂಸಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 18 ವರ್ಷ ತುಂಬಿದ ಮೇಲೆ ರಾಜಮಾತೆಯವರು ಮಗನಿಗೆ ಅಧಿಕಾರವನ್ನ ಹಸ್ತಾಂತರಿಸಿದ್ರು. ತಮ್ಮ ತಾಯಿಯ ಅಧಿಕಾರಾವಧಿಯಲ್ಲಿ ನಿರ್ಮಾಣವಾದ ಮಾರಿಕಣಿವೆ ಜಲಾಶಯವನ್ನೇ ಮಾದರಿಯಾಗಿ ಇಟ್ಟುಕೊಂಡು ಮುಂದೆ ಮಹಾರಾಜರು ಕೆಆರ್ಎಸ್ ಡ್ಯಾಂ ಅನ್ನ ಕಟ್ಟಿಸಿದ್ರು. ಸಿಟಿ ದಲಾಲ್ ಎನ್ನುವವರು ಈ ಜಲಾಶಯದ ವಿನ್ಯಾಸವನ್ನ ಮಾಡಿದ್ರೆ ಎಚ್ ಡಿ ರೈಸ್, WG ಮಿಲ್ಲರ್, ರಾಘವೇಲು ನಾಯ್ಡು, ಶೇಷಾಚಾರ್ ಮುಂತಾದವರು ಈ ಡ್ಯಾಂ ಕಟ್ಟೋಕೆ ತಂತ್ರಜ್ಞಾನವನ್ನ ನೀಡಿದ್ರು. ಇನ್ನು ಈ ಜಲಾಶಯದ ನಿರ್ಮಾಣದ ನಂತರ ಹಿರಿಯೂರು, ಚಳ್ಳಕೆರೆ ಭಾಗಗಳಲ್ಲಿ ಕಬ್ಬು, ಭತ್ತ, ರಾಗಿ, ಹತ್ತಿ, ತೆಂಗುಗಳನ್ನು ರೈತರು ಬೆಳೆಯಲು ಪ್ರಾರಂಭ ಮಾಡಿದರು. ಮಹಾರಾಣಿಯವರ ನೆನಪಿಗಾಗಿ ರೈತರು ತಾವು ಬೆಳೆದ ಕಬ್ಬನ್ನ ಮಾರಾಟ ಮಾಡಿ ಬಂದ ಹಣದಲ್ಲಿ ವಾಣಿ ಸಕ್ಕರೆ ಕಾಲೇಜ್ ಎನ್ನುವಂತಹ ಕಾಲೇಜ್ ಅನ್ನು ನಿರ್ಮಿಸಿದರು. ಇದು ರೈತರೇ ನಿರ್ಮಿಸಿರೋ ಕಾಲೇಜ್ ಆಗಿದೆ. ಮೈಸೂರಿನ ರಾಜಮಾತೆಯವರು ಜನರಿಗೆ ಉಪಕಾರವಾಗಲಿ ಅಂತ ಅಣೆಕಟ್ಟನ್ನ ಕಟ್ಟಿಸಿದ್ರು. ಅದೇ ರೈತರು ಆ ಮಹಾಮಾತೆಗೆ ಗೌರವವನ್ನ ಸಲ್ಲಿಸೋ ಸಲುವಾಗಿ ತಾವು ಬೆಳೆದ ಕಬ್ಬಿನ ಬೆಳೆಯಿಂದ ಬಂದ ಹಣದಲ್ಲಿ ಒಂದು ಕಾಲೇಜನ್ನೇ ನಿರ್ಮಾಣ ಮಾಡಿ ಲಕ್ಷಾಂತರ ಜನರಿಗೆ ವಿದ್ಯೆ ದೊರಕುವ ಹಾಗೆ ಮಾಡಿದ್ರು. ಇಂದಿಗೂ ಕೂಡ ಈ ಭಾಗದ ಜನರು ವಾಣಿವಿಲಾಸ ಸಾಗರ ಅಣೆಕಟ್ಟನ್ನ ಕಟ್ಟಿಸಿರುವ ಮೈಸೂರು ಸಂಸ್ಥಾನವನ್ನ ನಿತ್ಯ ನೆನೆಯುತ್ತಾರೆ. ದೋಣಿ ವಿಹಾರ ಮಾಡಲು ಅವಕಾಶವನ್ನ ಕಲ್ಪಿಸಿರೋ ಮಾರಿಕಣಿವೆ ಜಲಾಶಯದಲ್ಲಿ ಮೀನುಗಾರಿಕೆಗೂ ಕೂಡ ಪ್ರೋತ್ಸಾಹವನ್ನ ನೀಡಲಾಗಿದ್ದು, ಜಲಾಶಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆಸಿ ಪೋಷಿಸಲಾಗುತ್ತಿದೆ. ಅತ್ಯಂತ ಸುಂದರವಾಗಿ ಕಾಣಿಸೋ ಈ ಜಲಾಶಯದ ಪ್ರದೇಶ ಇಂದು ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ. ಗೆಳೆಯರೇ, ಒಂದ್ ವೇಳೆ ಮೈಸೂರು ಸಂಸ್ಥಾನದವರು ನಮ್ಮ ಹತ್ತಿರ ಇರೋ ಸಂಪತ್ತಿನಲ್ಲಿ ನಾವು ಆರಾಮಾಗಿ ಐಷಾರಾಮಿಯಾಗಿ ಜೀವನವನ್ನ ನಡೆಸೋಣ, ಪ್ರಜೆಗಳು ಏನಾದ್ರೂ ಆಗ್ಲಿ ಅಂತ ಯೋಚಿಸ್ತಿದ್ದಿದ್ರೆ ಈ ವಾಣಿವಿಲಾಸ ಸಾಗರ, ಕೆಆರ್ಎಸ್ ನಂತಹ ಡ್ಯಾಂಗಳು ಸೃಷ್ಟಿಯಾಗ್ತಿರ್ಲಿಲ್ವೇನೋ. ಆದ್ರೆ ಪ್ರಜೆಗಳ ಹಿತವನ್ನ ಕಾಯೋದೇ ನಮ್ಮ ಕರ್ತವ್ಯ ಅಂತ ಭಾವಿಸಿ ಮೈಸೂರು ಸಂಸ್ಥಾನದವರು ಆಳ್ವಿಕೆಯನ್ನ ಮಾಡಿದ್ರು. ಅವರು ಮಾಡಿದ ಜನಪರ ಯೋಜನೆಗಳು, ಶಿಕ್ಷಣ, ಕಲೆ, ಸಂಸ್ಕೃತಿಗೆ ನೀಡಿದ ಕೊಡುಗೆಗಳನ್ನ ನಾವು ನಿತ್ಯ ಸ್ಮರಿಸಿಕೊಳ್ಳಬೇಕು. ಗಂಡನನ್ನ ಕಳ್ಕೊಂಡ ಹೆಣ್ಣು ಮಗಳು ಕೂಡ ಅಚ್ಚುಕಟ್ಟಾಗಿ ಆಡಳಿತವನ್ನ ನಡೆಸಬಹುದು ಅಂತ ತೋರಿಸಿಕೊಟ್ಟ ದಿಟ್ಟ ಮಹಿಳೆಯಾದ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು ಇಡೀ ಸ್ತ್ರೀ ಕುಲಕ್ಕೆ ಮಾದರಿ. ತಾಯಿಯ ಆದರ್ಶವನ್ನೇ ಮೈಗೂಡಿಸಿಕೊಂಡು ಕೆಆರ್ಎಸ್ ಎನ್ನುವಂತಹ ಬೃಹದಾಕಾರದ ಜಲಾಶಯವನ್ನ ನಿರ್ಮಾಣ ಮಾಡಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೂಡ ನಮ್ಮ ನಾಡಿನ ಹೆಮ್ಮೆಯೇ. ಮೈಸೂರು ಸಂಸ್ಥಾನದಲ್ಲಿ ದುಡಿದ ಅದೆಷ್ಟೋ ಜನರು ಇಂದು ನಮ್ಮೊಂದಿಗಿಲ್ಲ. ಆದರೆ ಅವರು ಮಾಡಿದ ಕೆಲಸಗಳೆಲ್ಲವೂ ಅವರ ನೆನಪಾಗಿ ಉಳಿದುಕೊಂಡಿದೆ. ಈ ಮಾರಿಕಣಿವೆ ಜಲಾಶಯವು ಬೆಂಗಳೂರಿನಿಂದ 179 ಕಿಲೋಮೀಟರ್, ಚಿತ್ರದುರ್ಗದಿಂದ 59 ಕಿಲೋಮೀಟರ್, ಹಿರಿಯೂರಿನಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಜಲಾಶಯವನ್ನ ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.